ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಅದೃಷ್ಟ ಚೆನ್ನಾಗಿದ್ದಾಗ ಎಂತಹ ಪಾತಾಳದಲ್ಲಿ ಸಿಲುಕಿದ್ರೂ ಕೂಡ ನಾವು ವಾಪಸ್ ಬದುಕಿ ಬಂದ್ಬಿಡ್ತೀವಿ ಅದೇ ಅದೃಷ್ಟ ಕೈ ಕೊಟ್ಟರೆ ಎಂತಹ ಸಮೃದ್ಧವಾದಂತಹ ಸ್ಥಳದಲ್ಲಿದ್ದರೂ ಕೂಡ ನಾವು ಬದುಕಿ ಬರೋದಿಲ್ಲ ಗೆಳೆಯರೆ ಇಷ್ಟೆಲ್ಲ ಪೀಟಿಕೆ ಹಾಕೋದಕ್ಕೆ ಕಾರಣ ತುಮಕೂರಿನಲ್ಲಿ ಇವತ್ತು ನಡೆದಂತಹ ಇನ್ಸಿಡೆಂಟ್ ತುಮಕೂರಿನಲ್ಲಿ ನಡೆದಂತಹ ಈ ಇನ್ಸಿಡೆಂಟ್ನಿಂದ ಈ ಹುಡುಗಿಯ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಪವಾಡ ಸದೃಶದಂತೆ ಈ ಹುಡುಗಿ ಬದುಕಿ ಬಂದಿದ್ದಾಳೆ ಸೆಲ್ಫಿ ತೆಗೆಯುವಾಗ ಕೆರೆಯ ಕೋಡಿಗೆ ಜಾರಿ ಬಿದ್ದಂತಹ ಯುವತಿ ಇಡೀ ರಾತ್ರಿ ಗುಹೆಯಂತಹ ಜಾಗದಲ್ಲಿ ಕಾಲ ಕಳೆದಿದ್ದಾಳೆ ನೀರಿನಲ್ಲಿ ಬಿದ್ದರೂ ಕೂಡ ಬದುಕಿ ಬಂದಿದ್ದಾರೆ ಹಾಗಾದ್ರೆ ಏನಾಯಿತು ಈ ಘಟನೆ ಅನ್ನೋದು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಗೆಳೆಯರೆ ತುಮಕೂರಿನ ಎಸ್ಐ ಟಿ ಕಾಲೇಜ್ ಓದ್ತಾ ಇರುವಂತಹ ಈ ಯುವತಿಯ ಹೆಸರು ಹಂಸ ಅಂತ ಈ ಯುವತಿಗೆ ಸರಿಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ತುಮಕೂರು ನಗರದ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಓದುತ್ತಾ ಇರ್ತಾರೆ ನಿನ್ನೆ ಭಾನುವಾರ ಆಗಿರುವಂತಹ ಕಾರಣಕ್ಕಾಗಿ ಈ ಯುವತಿ ಮಂದಾರಗಿರಿಯನ್ನ ವೀಕ್ಷಿಸೋಕೆ ಅವರ ಸ್ನೇಹಿತೆಯ ಜೊತೆ ಬಂದಿರ್ತಾರೆ ಮಂದಾರಗಿರಿಯನ್ನ ವೀಕ್ಷಿಸಿ ಅಲ್ಲೇ ಪಕ್ಕದಲ್ಲೇ ಹರಿಯುವಂತಹ ಮೈದಾಳೆ ಕೆರೆ ಇದೆ ಮೈದಾಳೆ ಕೆರೆ ಕೋಡಿ ತುಂಬಾ ಜೋರಾಗಿ ಹರಿತಾ ಇರುತ್ತೆ ಯಾಕೆಂದ್ರೆ ಕಳೆದ ಒಂದು ಹತ್ತು ದಿನಗಳಿಂದ ರಾಜ್ಯದಲ್ಲಿ ಆಗಿರುವಂತಹ ಮಳೆಯಿಂದಾಗಿ ಕೆರೆ ಕೋಡಿ ತುಂಬಾ ಜೋರಾಗಿ ಹರಿತಾ ಇರುತ್ತೆ ಅದು ಸ್ಥಳ ನೋಡೋದಕ್ಕೆ ಬಹಳ ಅಂದ್ರೆ ಬಹಳ ಸುಂದರವಾಗಿರುತ್ತೆ ಬಹಳ ರುದ್ರ ರಮಣೀಯವಾಗಿರುವಂತಹ ಸ್ಥಳ ಅದಾಗಿರುತ್ತೆ ಹಾಗಾಗಿ ಆ ಯುವತಿ ಪ್ರಕೃತಿ ಸೌಂದರ್ಯ ಸೌಂದರ್ಯ ಎಲ್ಲವನ್ನ ಸವೆದು ಆ ಕೆರೆ ಕೋಡಿ ಹರಿಯುವ ಜಾಗದಲ್ಲಿ ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗ್ತಾರೆ ಸೆಲ್ಫಿ ತೆಗೆದುಕೊಳ್ಳುವಾಗ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಂಪ್ ಮಾಡುವಂತಹ ಸಂದರ್ಭದಲ್ಲಿ ಆ ಯುವತಿ ಆಯ ತಪ್ಪಿ ಕೆಳಗಡೆ ಬಿದ್ದು ಬಿಡ್ತಾರೆ ಕೆಳಗಡೆ ಬಿದ್ದು ಹತ್ತರಿಂದ ಹದಿನೈದು ಅಡಿ ಆಳಕ್ಕೆ ಆ ಹುಡುಗಿ ಬೀಳ್ತಾರೆ ಅಲ್ಲಿಂದ ನೀರಿನ ಜೊತೆ ಕೊಚ್ಚಿಕೊಂಡು ಹೋಗಿ ಅಲ್ಲಿ ಒಂದು ಸಣ್ಣದಾಗಿರುವಂತಹ ಗುಹೆಯಂತಹ ಒಂದು ಆಶ್ರಯ ಆ ಹುಡುಗಿಗೆ ಸಿಗುತ್ತೆ ಅಲ್ಲಿಂದ ಆ ಹುಡುಗ ಹುಡುಗಿ ಕಾಲನ್ನ ಬಂಡೆಯ ಮೇಲೆ ಎತ್ತಿಟ್ಕೊಂಡು ಮಂಡಿ ಕಾರಿನಲ್ಲಿ ನಿಂತು ಆ ಗುಹೆಯಂತಹ ಜಾಗದಲ್ಲಿ ಇಡೀ ರಾತ್ರಿ ಆ ಯುವತಿ ಕಳೀತಾರೆ ಗೆಳೆರೆ ಅಲ್ಲಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅಂತ ಯೋಚನೆ ಮಾಡಿ ಏನು ಆ ಕೆರೆಗೆ ಅಥವಾ ನೀರಿಗೆ ಬಿದ್ದ ತಕ್ಷಣ ಬಹುತೇಕ ಜನರು ನಾ ಸ್ವಿಮ್ಮಿಂಗ್ ಬರದೇ ಇರುವಂತಹ ಬಹುತೇಕ ಜನರು ಇಲ್ಲ ನನ್ನ ಪ್ರಾಣ ಹೋಗಿಬಿಡ್ತು ಅಂತ ನಾವು ಮಾನಸಿಕವಾಗಿ ಸಿದ್ಧರಾಗಿ ಬಿಡ್ತೀವಿ ಆದರೆ ಆ ಯುವತಿಯ ಅದೃಷ್ಟ ಚೆನ್ನಾಗಿತ್ತು ಹಾಗಾಗಿ ಆ ಯುವತಿಗೆ ಅದು ಯಾರು ಧೈರ್ಯ ಕೊಟ್ಟರೋ ಗೊತ್ತಿಲ್ಲ ಗೆಳೆಯರೆ ಆ ಯುವತಿಗೆ ಏನೂ ಕೂಡ ಆಗಲಿಲ್ಲ ಆನಂತರ ಅಲ್ಲಿ ರಕ್ಷಣಾ ಕಾರ್ಯ ಎಲ್ಲವೂ ಕೂಡ ಆರಂಭ ಆಗುತ್ತೆ ಯುವತಿಯ ಸ್ನೇಹಿತೆ ಮತ್ತು ಅಲ್ಲಿ ಸ್ಥಳೀಯರು ಯಾರಿರ್ತಾರಲ್ಲ ಅಲ್ಲಿ ಇರುವಂತಹ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಆನಂತರ ರಕ್ಷಣಾ ತಂಡದವರು ಅಗ್ನಿಶಾಮಕ ದಳದವರು ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಅಲ್ಲಿ ಹಾಜರಾಗ್ತಾರೆ ಹಾಜರಾಗಿ ರಕ್ಷಣಾ ಕಾರ್ಯವನ್ನು ಶುರು ಮಾಡ್ತಾರೆ ರಕ್ಷಣಾ ಕಾರ್ಯ ನಿನ್ನೆ ಮಧ್ಯಾಹ್ನ ಶುರು ಮಾಡ್ತಾರೆ ರಾತ್ರಿಯ ಹೊತ್ತಿಗೂ ಕೂಡ ಅಲ್ಲಿ ಯಾವುದೇ ಸುಳಿವು ಕೂಡ ಆ ಯುವತಿಯ ಬಗ್ಗೆ ಸಿಗೋದಿಲ್ಲ ಹಾಗಾಗಿ ರಾತ್ರಿ ಕತ್ತಲಾಗಿದ್ದರಿಂದ ಕಾರ್ಯಾಚರಣೆಯನ್ನ ಅಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಾರೆ ಆ ನಂತರ ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆಯನ್ನ ಶುರು ಮಾಡಿ ಈ ಯುವತಿ ಯಾವ ಜಾಗದಲ್ಲಿ ಸಿಕ್ಕರಲ್ಲ ಆ ಜಾಗಕ್ಕೆ ಹೋಗ್ತಾರೆ ಏನು ಅಂದ್ರೆ ಅಲ್ಲಿರುವಂತಹ ರಕ್ಷಣಾ ತಂಡಕ್ಕೆ ಮತ್ತು ಅಗ್ನಿಶಾಮಕ ದಳದವರಿಗೆ ಒಂದು ಡೌಟ್ ಇರುತ್ತೆ ಇದ್ರೆ ಇಲ್ಲಿಯೇ ಸಿಗಬಹುದು ಅಂತ ಯಾಕೆಂದರೆ ಈ ಜಾಗದಲ್ಲಿ ಬಹಳ ಅಂದರೆ ಈ ತರಹದ ಬಹಳ ಇನ್ಸಿಡೆಂಟ್ಗಳಾಗಿರುತ್ತೆ ಹಾಗಾಗಿ ಯಾರೇ ಸಿಕ್ಕರೂ ಕೂಡ ಇಲ್ಲಿ ಸಿಗ್ತಾರೆ ಆದರೆ ಜೀವಂತವಾಗಿ ಅಲ್ಲ ಹಾಗಾಗಿ ಅಲ್ಲಿ ಹೋಗ್ತಾರೆ ಹೋಗ್ತಾ ಇರಬೇಕಾದ್ರೆ ಬೆಳಿಗ್ಗೆ ಮುಂಚೆ ರಕ್ಷಣಾ ತಂಡದವರು ಜೋರಾಗಿ ಕಿರುಚೋಕೆ ಶುರು ಮಾಡ್ತಾರೆ ಜೋರಾಗಿ ಕಿರುಚೋಕೆ ಶುರು ಮಾಡಿದಾಗ ಈ ಯುವತಿಯೂ ಕೂಡ ವಾಪಸ್ ಅವರಿಗೆ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯುವತಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡಿದಾಗ ರಕ್ಷಣಾ ತಂಡದವರು ಏನೂ ಆಗೋದಿಲ್ಲ ನಾವು ಬಂದಿದ್ದೇವೆ ಅನ್ನುವಂತಹ ಭರವಸೆಯನ್ನ ಕೊಡ್ತಾರೆ ಭರವಸೆಯನ್ನ ಕೊಟ್ಟ ನಂತರ ಆ ಯುವತಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಗೆಳೆಯರೆ ಆ ಜಾಗ ಯಾವ ತರಹ ಇತ್ತು ಅಂದ್ರೆ ಗುಹೆಯಂತಹ ಜಾಗ ಸಣ್ಣದಾಗಿರುವಂತಹ ಒಂದು ಕಿಂಡಿ ಇತ್ತು ಆ ಕಿಂಡಿಯಿಂದ ಗಾಳಿ ಬರ್ತಾ ಇತ್ತು ಹಾಗಾಗಿ ಆ ಯುವತಿ ಉಸಿರಾಡ್ತಾ ಇದ್ರು ಅಷ್ಟೇ ಇಡೀ ರಾತ್ರಿ ಆ ಯುವತಿಯಲ್ಲಿ ಅಲ್ಲಿ ಕಳೆದಿದ್ದಾರೆ ಆ ಜಾಗದಲ್ಲಿ ನಮ್ಮ ಪರಿಸ್ಥಿತಿಯನ್ನು ಕೂಡ ನಾವು ಊಹೆ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ ಯಾಕೆಂದ್ರೆ ಮೊದಲೇ ನೀರಿನಲ್ಲಿ ಬಿದ್ದು ಂತಹ ಆ ಭಯ ಆನಂತರ ನೀರು ಕೂಡ ಸ್ಪೀಡ್ ಆಗಿ ಹರಿತಾ ಇರುತ್ತೆ ಅಷ್ಟರಲ್ಲಿ ಮಂಡಿ ಕಾಲಿನ ಮೇಲೆ ಆ ಒಂದು ಗುಹೆಯಂತಹ ಆ ಬಂಡೆ ಮೇಲೆ ನಿಂತ್ಕೊಳ್ಳೋದು ಜೊತೆಗೆ ಇಲ್ಲಿ ಯಾರಾದರೂ ಬರ್ತಾರಾ ಬರಲ್ವಾ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆಯಾ ಶುರುವಾಗಿಲ್ವಾ ಅನ್ನೋದು ಯಾವುದೂ ಕೂಡ ಅರಿವಿರೋದಿಲ್ಲ ಆಗ ಆ ಯುವತಿಯ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆ ಮಾಡಿರ್ಬೋದು ಏನೆಲ್ಲ ವಿಚಾರಗಳು ಬಂದಿರಬಹುದು ಅನ್ನೋದನ್ನ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇವತ್ತೇ ನನ್ನ ಲಾಸ್ಟ್ ಡೇ ಅಂತ ಕೂಡ ಯೋಚನೆ ಮಾಡಿರ್ಬೋದು ನಾನು ಬದುಕಿ ಬರ್ತೀನಿ ಅನ್ನುವಂತಹ ವಿಚಾರಗಳು ಬಂದಿರ್ಬೋದು ಇಂತಹ ಸಮಯದಲ್ಲಿ ಪಾಸಿಟಿವ್ ವಿಚಾರಗಳಿಗಿಂತ ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರಗಳು ಮತ್ತು ನನಗೆ ಏನೋ ಆಗೇ ಬಿಡ್ತು ನಾನೇನು ಬದುಕೋದೇ ಇಲ್ಲ ಅನ್ನುವಂತಹ ವಿಚಾರಗಳು ಬಹಳಷ್ಟು ಸುಳಿತಾ ಇರುತ್ತೆ ಆದರೂ ಕೂಡ ಯುವತಿ ಗಟ್ಟಿ ಧೈರ್ಯ ಮಾಡಿ ಇಡೀ ರಾತ್ರಿ ಅಲ್ಲಿ ಕಳೆದಿದ್ದಾರೆ ಆನಂತರ ಯುವತಿಯ ಜೊತೆಗೆ ಅದೃಷ್ಟವೂ ಕೂಡ ಇತ್ತು ಹಾಗಾಗಿ ರಕ್ಷಣಾ ತಂಡದವರಿಗೆ ಆ ಯುವತಿ ಜೀವಂತವಾಗಿ ಸಿಕ್ಕಿದ್ದಾಳೆ ಗೆಳೆರೆ ರಕ್ಷಣಾ ತಂಡದವರು ಆನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಮಾತನಾಡ್ತಾ ಹೇಳ್ತಾ ಇದ್ರು ನಾವು ಆ ಯುವತಿಯ ಶ ಶವವನ್ನು ತರೋದಕ್ಕೆ ಹೋಗಿದ್ವಿ ನಾವು ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ ಆ ಯುವತಿ ಜೀವಂತವಾಗಿ ಉಳಿದಿಲ್ಲ ಅಂತ ಆದರೆ ಆ ಯುವತಿಯ ಅದೃಷ್ಟ ಚೆನ್ನಾಗಿತ್ತು ಹಾಗಾಗಿ ಆ ಯುವತಿ ಜೀವಂತವಾಗಿ ಉಳಿದಿದ್ದಾರೆ ಇಲ್ಲಿ ನಾವು ಬಹಳ ಬಹಳ ಈ ತರಹದ ಘಟನೆಗಳನ್ನು ನೋಡ್ತೀವಿ ಆದರೆ ಯಾರೂ ಕೂಡ ಬದುಕಿ ಬಂದಿಲ್ಲ ನಿಜಕ್ಕೂ ಈ ಹುಡುಗಿಯ ಅದೃಷ್ಟ ಚೆನ್ನಾಗಿತ್ತು ಹಾಗಾಗಿ ಈ ಹುಡುಗಿ ಬದುಕಿ ಬಂದಿದ್ದಾರೆ ಅಂತ ಅಲ್ಲಿರುವಂತಹ ರಕ್ಷಣಾ ತಂಡದವರು ಹೇಳ್ತಾರೆ ಇನ್ನು ನಿಜಕ್ಕೂ ರಕ್ಷಣಾ ತಂಡದವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕೆಂದರೆ ರಕ್ಷಣಾ ತಂಡದವರಿಗೆ ನಾವು ಯಾಕ್ ಹ್ಯಾಟ್ಸ್ ಆಫ್ ಹೇಳಬೇಕು ಅಂದರೆ ಇಂತಹ ಸಂದರ್ಭದಲ್ಲಿ ಎಷ್ಟು ಬೇಗ ಆಗುತ್ತೋ ಅದೆಷ್ಟು ತುರ್ತಾಗಿ ಆಗುತ್ತೋ ಅಷ್ಟು ತುರ್ತಾಗಿ ಅವರು ಕಾರ್ಯಾಚರಣೆಯನ್ನು ಶುರು ಮಾಡಬೇಕಾಗತ್ತೆ ಸೊ ಅವರಿಗೂ ಕೂಡ ಅಲ್ಲಿ ಅಪಾಯದ ಅರಿವು ಕೂಡ ಇರುತ್ತೆ ಯಾಕೆಂದ್ರೆ ತೀರಾ ಅಂದರೆ ತೀರ ಕತ್ತಲು ಅಲ್ಲಿ ಹೋಗೋದಕ್ಕೂ ಕೂಡ ಆಗ್ತಾ ಇರೋದ ಅಂತಹ ಕಡೆಗಳಲ್ಲೆಲ್ಲ ರಕ್ಷಣಾ ತಂಡದವರು ಹೋಗಿ ಒಂದು ಜೀವವನ್ನು ಯಶಸ್ವಿಯಾಗಿ ಉಳಿಸಿದಾಗ ಅವರಿಗಾಗುವಂತಹ ಖುಷಿ ಇದೆಯಲ್ಲ ಅದು ಯಾರಿಗೂ ಕೂಡ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲಿದ್ದವರಿಗೂ ಕೂಡ ಅದೇ ತರಹದ ಖುಷಿ ಕೂಡ ಆಗಿತ್ತು ಅಂತಿಮವಾಗಿ ರಕ್ಷಣಾ ತಂಡದವರು ಮತ್ತು ಅಗ್ನಿಶಾಮಕ ದಳದವರು ಆ ಯುವತಿಯನ್ನ ಕಾಪಾಡಿದ್ದಾರೆ ಆನಂತರ ಆ ಯುವತಿಯನ್ನು ಈಗ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಯುವತಿಯ ಪ್ರಾಣಕ್ಕೆ ಯಾವುದೇ ರೀತಿಯಾಗಿರುವಂತಹ ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀರಿನಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಒಂದಷ್ಟು ದೇಹ ಕೃಷಿ ಕೃಷಿಯಾಗಿದೆ ಹಾಗಾಗಿ ಆ ಯುವತಿಗೆ ಒಂದೆರಡು ದಿನಗಳ ಕಾಲ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಕೊಂಡು ಆ ನಂತರ ಆ ಯುವತಿಯನ್ನು ಬಿಡ್ತಾರೆ ಗೆಳೆಯರೆ ಈ ಿಂದ ನಾವು ಕಲಿಬೇಕಾಗಿರುವಂತಹ ಪಾಠ ಏನು ಅಂದರೆ ಎಲ್ಲೆಲ್ಲಿ ಜಾಗ ಚೆನ್ನಾಗಿದೆಯೋ ಆ ಜಾಗದಲ್ಲೆಲ್ಲ ಹೋಗಿ ನಾವು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋದರೆ ಇದೇ ತರಹ ಆಗತ್ತೆ ಯಾಕೆಂದರೆ ಅಪಾಯದ ಅರಿವಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫಿನ ನಾವು ಅಪ್ಲೋಡ್ ಮಾಡಿದ್ರೆ ಅಬ್ಬಬ್ಬಾ ಅಂದರೆ ಒಂದು ನಾಲ್ಕು ಕಮೆಂಟು ಒಂದು ಹತ್ತು ಲೈಕ್ಸ್ ಬರ್ಬೋದು ಆದರೆ ಈ ತರಹ ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ರಾಣವೇ ಹೋಗಿಬಿಡುತ್ತೆ ಸೆಲ್ಫಿಗಾಗಿ ಸುಮಾರು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇಂತಹ ಅಪಾಯದ ಅರಿವಿದ್ರು ಕೂಡ ಅದೇನು ಸೆಲ್ಫಿ ಹುಚ್ಚೋ ನನಗಂತೂ ಗೊತ್ತಿಲ್ಲ ಸೆಲ್ಫಿ ತೆಗೆದುಕೊಳ್ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ನಮ್ಮ ಬಗ್ಗೆಯೂ ಕೇರ್ ತೆಗೆದುಕೊಂಡು ಸೆಲ್ಫಿ ತೆಗೆದುಕೊಂಡ್ರೆ ಉತ್ತಮ ರಕ್ಷಣಾ ತಂಡದವರು ಕೂಡ ಅದೇ ಹೇಳ್ತಾರೆ ಇಲ್ಲಿ ಬಂದವರಿಗೆಲ್ಲರೂ ಕೂಡ ಬೇಕು ಬೇಕು ಅಂತ ಹೋಗಿ ಸೆಲ್ಫಿಗೋಸ್ಕರನೇ ಈ ತರಹ ಆಗಿದ್ದು ಅನೇಕ ನೈಂಟಿ ಪರ್ಸೆಂಟ್ ಬರೀ ಇದೇ ತರಹ ಆಗಿದ್ದು ಹಾಗಾಗಿ ಗೆಳೆಯರೆ ಎಲ್ಲೇ ಒಂದು ರುದ್ರರಮಣೀಯ ಸ್ಥಳಕ್ಕೆ ಹೋದಾಗ ನಿಸರ್ಗವನ್ನು ಸವಿರಿ ಸವಿದು ನಮಗೆ ಅಪಾಯ ಆಗದೇ ಇರುವಂತಹ ರೀತಿಯಲ್ಲಿ ಆ ಮೆಮೊರೀಸ್ಗಳನ್ನ ನಾವು ಇಟ್ಕೊಳ್ಬೇಕು ಇಟ್ಕೊಳ ತಪ್ಪು ಅಂತ ನಾನು ಖಂಡಿತವಾಗಲೂ ಹೇಳ್ತಾ ಇಲ್ಲ ಆ ಮೆಮೊರೀಸ್ಗಳನ್ನು ನಮಗೆ ಅಪಾಯ ಆಗದೆ ರೀತಿಯಲ್ಲಿ ಇಟ್ಕೊಂಡ್ರೆ ನಮಗೂ ಕೂಡ ಉತ್ತಮ ಗೆಳೆಯರೆ ಈ ಯುವತಿಯ ಅದೃಷ್ಟ ಏನೋ ಚೆನ್ನಾಗಿತ್ತು ಹಾಗಾಗಿ ಈ ಯುವತಿ ವಾಪಸ್ ಬದುಕಿ ಬಂದರೂ ಅದೃಷ್ಟ ಏನಾದರೂ ಕೈ ಕೊಟ್ಟಿದ್ರೆ ಈ ಯುವತಿಯು ಕೂಡ ಈ ಹಿಂದೆ ಇದೇ ಜಾಗದಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರಲ್ಲ ಅದೇ ತರಹ ಈ ಯುವತಿಯು ಕೂಡ ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದಾಗಿತ್ತು ಆದರೆ ಯುವತಿಯ ಅದೃಷ್ಟ ಚೆನ್ನಾಗಿತ್ತು ಅದು ಯಾವ ದೇವರ ಪವಾಡವೂ ಕೂಡ ಗೊತ್ತಿಲ್ಲ ಪವಾಡದಂತೆ ಈ ಹುಡುಗಿ ಬದುಕಿ ಬಂದಿದ್ದಾಳೆ ನಿಮಗೇನಿಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ